ಕನ್ನಡಿಗರು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪರಿವಾರ ಜೊತೆ ಯಾವಾಗಲೂ ನಮ್ಮ ಜೊತೆಗೆ ನಮ್ಮ ಸಬ್ಸ್ಕ್ರೈಬರ್ ಆಗಿದ್ದೀರಿ ಆ್ಯಂಡ್ ವಿ ಆರ್ ಇನ್ ಅವರ್ ಐ ಮಾಲ್. ಆಫ್ಟರ್ ವೆರಿ ಲಾಂಗ್ ಟೈಮ್ ಇವತ್ತು ಒರಾಯನ್ ಮಾಲಿಗೆ ಬಂದಿದ್ದೀವಿ. ಫ್ಯಾಕ್ಟ್ರಿ ಎಂಬ ಸಿನಿಮಾ ನೋಡಕ್ ಬಂದಿದ್ದೀವಿ. ಡಾಲಿ ಕೃಷ್ಣ ಅವರು ಹಾಗೂ ಅಮೂಲ್ಯ ಅವ್ರ ಬ್ರದರ್ ದೀಪಕ್ ಅವರು ನನಗೆ ಇನ್ವೈಟ್ ಮಾಡಿದ್ದಾರೆ. ವೆರಿ ವೆರಿ ಎಕ್ಸೈಟೆಡ್ ಆ್ಯಂಡ್ ಅಲಾರಿಕ್ ನನ್ನ ಜೊತೆ ಬಂದಿಲ್ಲ ಬಿಕಾಸ್ ಅವ್ನು ಥಿಯೇಟರ್ನಲ್ಲಿ ಕುತ್ಕೊಳ್ಳಲ್ಲ, ಬಟ್ ಮನೆಯಲ್ಲಿ ಫ್ಯಾಮಿಲಿ ಸಮೇತ ಅವನ್ನ ಬಿಟ್ಬಿಟ್ಟು ಬಂದಿದ್ದೀನಿ. ಆ್ಯಂಡ್ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ದ ಮೂವಿ. ಸಿನಿಮಾ ರಿವ್ಯೂಸ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಕೇಳ್ಪಟ್ಟೆ ಈ ತಂಡದಿಂದ. ಸೊ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆ್ಯಂಡ್ ಯಾರ್ಯಾರು ಮೂವಿ ನೋಡಕ್ಕೆ ಬಂದಿದ್ದಾರೆ ನಮ್ಮ ಜೊತೆಗೆ ಅಂತ ಈಗ ಅಲ್ಲಿ ಹೋಗಾದ್ಮೇಲೆ ಗೊತ್ತಾಗತ್ತೆ. ಸೊ ನೀವೆಲ್ಲ ಶುಗರ್ ಫ್ಯಾಕ್ಟ್ರಿ ಮೂವಿ ನೋಡಿದ್ರಿ ಅಂದ್ರೆ ನಿಮಗೆ ಈ ಫಿಲ್ಮ್ ಹೇಗೆ ಇಷ್ಟ ಆಯ್ತು ಅಂತ ಖಂಡಿತವಾಗಿ ಕಾಮೆಂಟ್. ತುಂಬ ಎಂಜಾಯ್ ಮಾಡಿದ್ವಿ. ನಾನು ತುಂಬ ಜಾಸ್ತಿ ಫ್ರೆಂಡ್ಸ್ ಜೊತೆನೂ ಭೇಟಿ ಆದೆ. ತುಂಬ ದಿನಗಳಿಂದ ತುಂಬ ಜನಕ್ಕೆ ನಾನು ಭೇಟಿನೇ ಆಗಿರಲಿಲ್ಲ. ಆ್ಯಂಡ್ ಇಟ್ ವಾಸ್ ಫ್ಯಾಬ್ಯುಲಸ್ ಟು ಕಮ್ ಆ್ಯಂಡ್ ಮೀಟ್ ಸೋ ಮೆನಿ ಪೀಪಲ್ ಕನ್ನಡ ಇಂಡಸ್ಟ್ರಿಯಿಂದ. ರಿಯಲಿ ಎಂಜಾಯ್ ಮಾಡಿದ್ವಿ. ನಾನು ಸಿನಿಮಾ ಎಷ್ಟು ಎಂಜಾಯ್ ಮಾಡಿದ್ವಿ, ನಾನು ಪಾಪ್ಕಾರ್ನು ಅಷ್ಟೇ ಎಂಜಾಯ್ ಮಾಡಿದೆ. ನಾನು ಸಿನಿಮಾ ಯಾಕೆ ಹೋಗ್ತಿದ್ದೆ, ಫಸ್ಟ್ ರೀಸನ್ ಪಾಪ್ಕಾರ್ನ್ ತಿನ್ನೋಕೆ, ಸೆಕೆಂಡ್ ರೀಸನ್ ಸಿನಿಮಾ ನೋಡೋಕ್ಕೆ. ಪ್ರಪಂಚದಲ್ಲಿ ಯಾವುದೇ ಸಿನಿಮಾ ಇರ್ಬೋದು, ನನ್ನ ಸ್ವಂತ ಸಿನಿಮಾನೇ ಇರ್ಬೋದು, ನನಗೆ ಪಾಪ್ಕಾರ್ನ್ ಅಂದರೆ ಅಷ್ಟಿಷ್ಟ. ಆ್ಯಂಡ್ ಬಟ್ ಆನ್ ಅ ಸೀರಿಯಸ್ ನೋಟ್, ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಕರ್ನಾಟಕದವರು, ಎಲ್ಲರೂ ಯಾರ್ಯಾರು ಈ ಪರ್ಟಿಕ್ಯುಲರ್ ವಿಡಿಯೋ ನೋಡ್ತಾ ಇದ್ದೀರಾ, ಖಂಡಿತವಾಗ್ಲೂ ಗೋ ಟು ದ ಥಿಯೇಟರ್ಸ್ ಇದೇ ವೀಕೆಂಡು. ಹೋಗ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆ ಶುಗರ್ ಫ್ಯಾಕ್ಟ್ರಿ ಸಿನಿಮಾ ನೋಡಿ. ದೀಪಕ್ ಅವರು ಡೈರೆಕ್ಟರ್ ಆಗಿರೋರು, ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಆ್ಯಂಡ್ ತುಂಬ ರಿಯಾಲಿಟಿ ಹಾಕಿದ್ದಾರೆ ಸ್ಟೋರಿಯಲ್ಲಿ. ಬೆಳಗ್ಗೆ ಈ ಜನ್ರೇಷನ್ ಇರೋರು ಮದುವೆ ಮಾಡ್ಕೊಳ್ತೀನಿ ಹೇಳ್ತಾರೆ, ತಿರ್ಗಾ ಸಾಯಂಕಾಲ ಆದರೆ ಮಾಡ್ಕೊಡೋಲ್ಲ ಅಂತ ಹೇಳ್ತಾರೆ. ಹೇಗೆ ಈ ಜನ್ರೇಷನಲ್ಲಿ ಎಲ್ಲ ಕನ್ಫ್ಯೂಸ್ಡ್ ಆಗಿ ಬದುಕ್ತಾರೆ, ಅದು ಒಂದು ಕನ್ಫ್ಯೂಷನ್ನ ತುಂಬ ಅದ್ಭುತವಾಗಿ, ಬ್ಯೂಟಿಫುಲ್ ಆಗಿ, ಎಂಟರ್ಟೈನಿಂಗ್ ಆಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ತನಕ ಈ ವಿಡಿಯೋ ನೋಡಿದ್ದೀರಾ ಅಂದರೆ ನಿಜಕ್ಕೂ ನೀವು ನನ್ನ ಫ್ಯಾಮಿಲಿಯವರು. ಈ ವಿಡಿಯೋನ, ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋನ ನಿಮ್ಮ ಸ್ನೇಹಿತರಲ್ಲಿ ಶೇರ್ ಮಾಡಿ. ಲವ್ ಯು, ಬಾಯ್. 100 ವರ್ಷ ಆದಮೇಲೆ ನಮ್ಮ ಫೋಟೋನು ಯಾರಾದರೂ ಇಟ್ಕೊಳ್ತಾರಾ ಅಂತನೂ ನಮಗೆ ಗೊತ್ತಿಲ್ಲ. ನಾವಿಲ್ಲಿರೋದು ಈ ಭೂಮಿ ಮೇಲೆ ಒಂದು ಟೆಂಪ್ರವರಿ ಆದ ಪಯಣದಲ್ಲಿ. ಈ ಟೆಂಪ್ರವರಿ ಪಯಣನ ತುಂಬ ಸೀರಿಯಸ್ ಆಗಿ ತಗೊಂಬೇಡಿ. ಯಾರಿಗೂ ಹಾನಿ ಮಾಡಬೇಡಿ, ನಿಮಗೂ ಯಾರಿಗೂ ಹಾನಿ ಮಾಡಲಿಕ್ಕೆ ಬಿಡಬೇಡಿ. ಖುಷಿ ಖುಷಿಯಾಗಿ ಈ